ಶಿವಾಜಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹಬ್ಬ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಪ್ರಸಿದ್ಧವಾದ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಲಾಯಿತು. ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ನಾವುಗಳು ಅವರಿಗೆ ಸೀರೆ ಹಾಗೂ ಧೋತ್ರ ಉಡುಪುಗಳನ್ನು ಧರಿಸಲು ಹೇಳುತ್ತೇವೆ. ಹಾಗೆಯೇ ಸಂಸ್ಕೃತಿ ದಿನದ ಅಂಗವಾಗಿ ಪ್ರತಿದಿನವೂ ವಿವಿಧವಾದ ಬಣ್ಣದ ಪ್ರಕಾರಗಳ ಉಡುಪು ಧರಿಸಿ ಸಂಸ್ಕೃತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಪ್ರಾಚಾರ್ಯರಾದ MS ಗಾಣಗೆರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಉಡುಗೆ ತೊಡುಗೆಗಳ ಜೊತೆಗೆ ಚಕ್ಕಡಿ ಟ್ಯಾಕ್ಟರ್ಗಳ ಮೂಲಕ ಸಂಸ್ಕೃತಿ ಹಬ್ಬವನ್ನು ಆಚರಿಸಿದರು. ಈ ಹಬ್ಬದಲ್ಲಿ ವಿದ್ಯಾಲಯದ ಬೋಧಕರು, ಬೋಧಕೇತರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ಮತ್ತು ವಾಣಿಜ್ಯ ಪದವಿ ಮಾದರಿ ವತಿಯಿಂದ ಇವತ್ತು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದರ ವಿಶೇಷತೆ ಅಂತ ಹೇಳಿದರೆ ಒಂದು ವಾರಗಳ ಕಾಲ ನಿರಂತರ ಒಂದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಡೇ, ಪಿಂಕ್ ಡೇ, ಶಾರಿ ಡೇ ಮತ್ತು ಬ್ಲೂ ಡೇ, ಗ್ರೀನ್ ಡೇ, 5 ದಿನಗಳನ್ನು ಮಾಡಿ ಆ ಲಾಸ್ಟ್ 6ನೇ ದಿನಕ್ಕೆ ನಾವು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ ಭಾರತ ಹಲವು ಧರ್ಮಗಳ ಬೀಡು, ಹಲವು ಸಂಸ್ಕೃತಿಗಳ ನಾಡು. ಈ ಭಾರತದ ಸಂಸ್ಕೃತಿ ಉಳಿಯಬೇಕು, ಬೆಳಿಬೇಕು, ಆ ಮಕ್ಕಳಲ್ಲಿ ಅದರ ಅರಿವು, ಅದರ ಪ್ರಜ್ಞೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಅಜ್ಜಿಯ ಸೀರೆಯನ್ನು ಉಟ್ಕೊಂಡು, ಪುರುಷರು ಧೋತಿ ಪಂಜಿಯನ್ನು ಹಾಕ್ಕೊಂಡು ಈ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಮುಖಾಂತರ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಕ್ಕಳ ಅರಿವು ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಸಾಂಪ್ರದಾಯಿಕ ದಿನವನ್ನು ಆಚರಣೆ ಮಾಡಿದ್ದೇವೆ. MS ಗಾಣಿಗೆ ಪ್ರಾಚಾರ್ಯರು, ಧಾರವಾಡ. ಕಾಲೇಜ್ನಲ್ಲಿ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಎಲ್ಲರಿಗೂ ನಾವು ಅಂದರೆ ಹೆಣ್ಮಕ್ಕಳಿಗೆ ಲಿಟಲ್ ಸೀರೆ, ಹತ್ತು ಬಳೆ, ಹೂ ಈ ಥರ ಅಲಂಕಾರ ಮಾಡಿಕೊಂಡು ಬರಲಿಕ್ಕೆ ಹೇಳಿದ್ವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ಬಾಯ್ಸಿಗೆ ಅವರಿಗೆ ಧೋತಿ ಮತ್ತು ಶರ್ಟ್ ಪ್ಯಾಂಟ್ಸ್ಗಳನ್ನು ಹಾಕೊಂಡು ಬರಲಿಕ್ಕೆ ಹೇಳಿದ್ವಿ. ಯಾಕಂದರೆ ಈಗ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಎಲ್ಲವೂ ನಶಿಸಿ ಹೋಗ್ತಾ ಇದೆ. ಅದನ್ನು ನಾವು ಅವ್ರಿಗೆ ಮತ್ತೆ ನೆನಪು ಮಾಡ್ಕೊಡ್ಬೇಕಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಾವು ವಿದ್ಯೆಯ ಜೊತೆ ಇದೊಂದು ನಮ್ಮ ದೇಶದ ಆಚಾರ ವಿಚಾರಗಳನ್ನು ಕೂಡ ನಾವು ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಹೀಗಾಗಿ ನಾವು ಇದು ಒಂದು ಭಾಗವಾಗಿ ನಾವು ಹಮ್ಮಿಕೊಂಡಿದ್ವಿ. ಮತ್ತು ಇವತ್ತಿನ ದಿನ ಊಟವನ್ನು ಸಹಿತ ನಾವು ಎಲ್ಲರಿಗೂ ಅವ್ರಿಗೆ ರೊಟ್ಟಿ ಪಲ್ಯ ಅಂದರೆ ನಾವು ಏನು ನಾವು ವೆಸ್ಟರ್ನ್ ಫುಡ್ಡಿಗೆಲ್ಲ ಇದು ಮಾರು ಹೋಗ್ಬಿಟ್ಟಿದ್ವಿ. ಅದನ್ನೆಲ್ಲ ನಾವು ಮತ್ತೆ ನಮ್ಮ ಹಳ್ಳಿ ಪದ್ಧತಿಯಲ್ಲಿ ಯಾವ ರೀತಿ ಆಹಾರ ಪದ್ಧತಿಗಳನ್ನು ಮಾಡ್ತಾರೆ ಅಂಥೇಳಿ ಅವ್ರಿಗೆ ಎಲ್ಲರಿಗೂ ರೊಟ್ಟಿ ಪಲ್ಯವನ್ನು ಹೇಳಿ ಅವರು ಊಟಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ವಿ. ಎಲ್ಲರೂ ಕೂತ್ಕೊಂಡು ನಾವು ನಾ ಮಾಡಿದ ಕ್ರಮದಿಂದ ಈ ಒಂದು ಹಬ್ಬವನ್ನು ಆಗೋಗ್ತಾ ಇದ್ವಿ. ಇದೇ ರೀತಿ ಒಂದು ವಾರದಿಂದ ಈ ಒಂದು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ದಿನ ಪ್ರತಿದಿನ ಒಂದೊಂದು ಬಣ್ಣದ ಉಡುಗೆ ತೊಡುಗೆಗಳನ್ನು ಕೇಳಿ ಅದೇ ರೀತಿ ಜಾನಪದ ಗೀತೆ, ಚಿತ್ರಗೀತೆ, ಹಾಗೆ ಭಾವಗೀತೆ, ರಂಗೋಲಿ ಒಂದಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಒಂದು ನಾವು ಏನು ಹುರಿದುಂಬಿಸ್ತಾ ಇದ್ದೀವಿ. ಅಂದರೆ ಎಲ್ಲ ಸ್ಪರ್ಧೆಗಳನ್ನು ಭಾಗವಹಿಸಿ ತಾವು ಸ್ವತಂತ್ರ ಆಗಿ ಮಾತಿನಲ್ಲಿ ಭಾಗವಹಿಸುವಿಕೆ ಎಲ್ಲ ಉಪನ್ಯಾಸಕರಲ್ಲಿ ಕೇಳ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಅಷ್ಟೇ ಅಲ್ಲಿ ಪಾಠ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ಆಚಾರ ಹುಡುಗ್ಯಾರಲ್ಲ ಅಜ್ಜಿ ಸಾರಿ ಹಾಕೊಂಡ ಭಾಳ ಚಂದ ಮಾಡ್ತೀವಿ. ಈ ಸಂಪ್ರದಾಯನ ಎಲ್ಲ ಕಾಲೇಜ್ನಲ್ಲೂ ಪಾಲಿಸ್ತಾ ಹೋಗ್ರಿ ಅಂತ ಹೇಳ್ತೇನೆ. ಧಾರವಾಡ ಲಾನ್ ಫಂಕ್ಷನ್ ಹಾಲ್ ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಷನ್. ಧಾರವಾಡ ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್, ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡ ಲಾನ್ ಹಾಲ್ ಮಾರನ್ ಐಕಾನ್.
ಅಂಡ್ ಲೆಕ್ಚರರ್ಸ್ ವೆನ್ಯೂ, ವೆಡ್ಡಿಂಗ್ ಇವೆಂಟ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟಿ, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಆರ್ ಅದರ್ ಇವೆಂಟ್ ಎಂಜಾಯಬಲ್ ಅಟ್ಮಾಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡ ಕಲ್ಯಾಣ ಹಾಲ್, ನಿಯರ್ ಪತ್ರಪದ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9883913. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008442788. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.